ಓಕೆ, ನಾವು ಈ ಅಗ್ರಿಕಲ್ಚರ್ ನಾವು ಏನೇ ಕಲಿತಾ ಇದ್ರೆ ಒಂದು ಎಂಡ್ ಇಲ್ಲ. ಇವತ್ತು ನಾವು ಮತ್ತೆ ಒಂದು ತಿಮ್ಮರಾಜೇಶ್ವರ ಹತ್ರ ಒಂದು ಜರ್ನಿ ಮಾಡೋಣ. ನಮ್ಮ ಇಂಡಿಯಾ ತೊಗೊಂಡ್ರೆ ಎಷ್ಟು ಥರ ಒಂದು ಫೈಟಿಂಗ್ ಕೋಳಿಗಳಿದ್ದಾವೆ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಯಾಕಂದರೆ ಪ್ರತಿಯೊಂದು ನಾವು ನಾಲೆಡ್ಜ್ ಬೇಕು, ಯಾಕಂದರೆ ಯಾವ್ಯಾವ ಫೈಟಿಂಗ್ ಕೋಳಿ ಇದ್ದಾವೆ. ಯಾಕಂದರೆ ನಮ್ಮದು ಆದರೆ ಇಲ್ಲಿಗಲ್ಲಿ ಮಾಡೋಂಗಿಲ್ಲ, ಜಸ್ಟ್ ಒಂದು ಬ್ರೀಡಿಂಗ್ ಸೆಂಟ್ರ್. ಇದು ಯಾರಾದರೂ ಇಂಡ್ಯಾದಾದ್ಯಂತ ಬೇಕಾದರೆ ಬಂದು ತೊಗೊಂಡು ಹೋಗ್ತಾರೆ ಅವ್ರವ್ರು ಬೇರೆ ಬೇರೆ ರಾಜ್ಯಕ್ಕೆ. ಯಾಕೆ ನಮ್ಮ ದೇಶನೇ ಒಂಥರ ಮಿನಿ ವರ್ಲ್ಡ್ ಇದ್ದಂಗೆ ನಮ್ಮ ಭಾರತ ದೇಶ. ಅದಕ್ಕೆ ಇಡೀ ಇಂಡ್ಯಾದಲ್ಲಿ ಎಷ್ಟು ಥರ ಬ್ರೀಡಿಂಗ್ ಕೋಳಿಗಳಿದ್ದಾವೆ, ಎಷ್ಟು ವೆರೈಟಿಗಳು ಬರುತ್ತೆ ನಿಮಗೆ? ಸೇಲಂ ಇದೆ ಅಲ್ಲ, ಟೋಟಲ್ ಓವರಲ್ಲಿ ಒಂದು ಎಷ್ಟು ವೆರೈಟಿ? ಈಗ ದೇಸಿ ಕಾವು ತೊಗೊಂಡ್ರೆ ಹಿಂದಿನ ಕಾಲದಲ್ಲಿ 100ಕ್ಕಿಂತ ಜಾಸ್ತಿ ಇದ್ದ. ಇವಾಗ 33 ಬ್ರೀಡ್ ಇದ್ದಾವೆ, ಪುಂಗೂರು, ಹಳ್ಳಿಕರು, ಅಮೃತ್ ಮಹಲು, ಆ ಥರ. ಈಗ ಒಂದೊಂದರಲ್ಲೂ ವೆರೈಟಿಗಳು ಬರ್ತಾವಲ್ಲ ಆ ಥರ. ಮುಂಚೆ ಇದ್ದದ್ದು ಬರೀ ನಾಟಿನಿ, ಈ ನಾಟಿಯಿಂದ ಇಷ್ಟು ತಳಿ ಆಗಿದೆ. ಎಷ್ಟು ತಳಿ ಆಗಿದೆ? ಸುಮಾರು ಅಂದಾಜು ಏನಿಲ್ಲ ಅಂದ್ರೆ ಒಂದು 30 ತಳಿ ಆಗಿದೆ. ಫೈಟಿಂಗ್ ಕೋಳಿಗಳು? ಹಾಂ, ಫೈಟಿಂಗ್ ಕೋಳಿ ನಾಟಿಯಿಂದನೇ ಇವೆಲ್ಲ ಸ್ಟಾರ್ಟ್ ಆಗಿರೋದು. ನಾಟಿಯಿಂದಲೇ, ನಾಟಿಯಿಂದನೇ ಕ್ರಾಸ್ ಮಾಡಿಸಿ ಭೀಮವರಮ್ಮು, ಸೇಲಮ್ಮು ಅಂತೇಳಿ ಎಲ್ಲ ಕೋಳಿ ತಳಿನೂ ಬಂದಿರೋದು. ಈಗ ಟಾಪ್ ಅಂದರೆ ಒಂದು ಎಷ್ಟು ಥರ ವೆರೈಟಿ ಇದಾವೆ? ಈಗ ಇಂಡ್ಯಾದಲ್ಲಿ ಒಂದು 30 ಥರ ಇದ್ದಾವೆ. ಈಗ ನಿಮ್ಮ ಹತ್ರ ಒಂದೆಷ್ಟು ಇದ್ದಾವೆ? ನಮ್ಮ ಹತ್ರ ಈಗ ಸೇಲಮ್ ಇದ್ದಾವೆ, ಆಂಧ್ರ ಇದ್ದಾವೆ. ಸೇಲಮ್ಮಲ್ಲಿ ಎಷ್ಟು ಅದು ವೆರೈಟಿ? ಆಂಧ್ರ ಇದೆ, ಮತ್ತು ಪೆರು ಕ್ರಾಸ್ ಒಂದಿದೆ. ಮೂರೇ ವೆರೈಟಿ? ಪೆರುವಿನ್ ಅಂತಿದೆ. ಹಾಂ, 3 ವೆರೈಟಿ ಈಗ ರನ್ನಿಂಗಲ್ಲಿ ಇರೋದು. ಈ 3 ವೆರೈಟಿ ಇದೆ, ಬಣ್ಣ ಚೇಂಜ್ ಆಗಿರುತ್ತೆ. ಸೇಲಮ್ಮು, ಸೇಲಮ್ಮು ಮತ್ತು ಆಂಧ್ರ ಭೀಮವರಂ ಬ್ರೀಡು, ಮೆಟವಾಟಮ್ ಅಂತಾರೆ ಇದನ್ನು. ತ್ವಾಕೆ ಈ ಥರ ಮೇಲೆ ಇದ್ರೆ ಇದು ಮೆಟವಾಟಮ್ ಅಂತಾರೆ. ಈ ಥರ ಇರೋದು ನವಿಲು ಥರ ಪುಕ್ಕ. ಇದು ನವಿಲು ಥರ ಪುಕ್ಕ ಪ್ಲಸ್ ಇದು ಫೈಟಿಂಗ್ ತುಂಬ ಚೆನ್ನಾಗಿ ಮಾಡುತ್ತೆ. ಇನ್ನು ಈ ಥರ ಮೇಲೆಕ್ಕಿದ್ರೆ ತುಂಬ ಚೆನ್ನಾಗಿ ಫೈಟ್ ಮಾಡುತ್ತೆ ಅಂತೇಳಿ ಇದು ಆದಷ್ಟು ಬ್ರೀಡ್ ಮಾಡಿಸ್ತೀವಿ. ಓಕೆ, ಪೆರು ಕ್ರಾಸ್ ಒಂದಿದೆ, ಪೆರು ಕ್ರಾಸ್ ಒಳಗಡೆ ಇದೆ. ಸೇಲಮ್ಮು ಪೆರುವಿನ ಇದೆಯಲ್ಲ, ಅಲ್ಲಿಂದ ಆಂಧ್ರದವ್ರು ತರಿಸಿದ್ದು, ಆಂಧ್ರದವ್ರ ಕಡೆಯಿಂದ ನಾನು ತಗೊಂಡಿದ್ದೀನಿ. ಓಕೆ, ತಗೊಂಡು ಈಗ ಬ್ರೀಡ್ಗೆ ಹಾಕಿದ್ದೀನಿ ಆಲ್ರೆಡಿ, ಅದ್ರ ಒಂದಷ್ಟು ಮರಿನೂ ಬಂದಿದ್ದಾವೆ. ಈಗ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಹಾಕಿದ್ದೀವಿ, ಬರಬೇಕದು. ಓಕೆ, ಇದೆಲ್ಲ ನ್ಯಾಚುರಲ್ ಪ್ರೊಸೆಸ್. ನಮ್ಮ ಹತ್ರ 3 ಇದೆ. ಯಾವುದು? ಪೆರು ಕ್ರಾಸ್ ಒಂದಿದೆ, ಭೀಮವರಂ ಇದೆ, ಆಮೇಲೆ ಇದು ಸೇಲಮ್ ಇದೆ. ಓಕೆ, ಭೀಮವರಮ್ಮ ಇದು ಹೆಸಿಲ್ ಅಂತಾರಲ್ಲ, ಅದು ಯಾವ್ದು ಅಂತಾರಲ್ಲ, ಅದು ಯಾವ್ದು? ಹಸಿಲ್. ಹಸಿಲ್ ನಮ್ಮ ಸೇಲಮ್ನೇ ಹಸಿಲ್ ಅಂತ. ಸೇಲಮ್ನೇ ಹಸಿಲ್ ಅಂತ ಫಿಟ್ನೆಸ್ ಒಂದು, ಬಟ್ ಅವ್ರ ಫೈಟಿಂಗ್ ಸ್ಟೈಲ್ ಒಂದು. ಫೈಟಿಂಗ್ ಸ್ಟೈಲ್ ಒಂದು. ಈ ಸೇಲಮ್ದು ಏನು ಮಾಡುತ್ತೆ, ಮೇಲೇನೆ ಆಡ್ತವೆ. ಇದೇನು ಮಾಡುತ್ತೆ, ಕೆಳಗಡೆ ಹೊಡಿತವೆ. ಅದು ಫೈಟಿಂಗ್ ಸ್ಟೈಲ್ ಬೇರೆ ಆಗುತ್ತೆ ಅಷ್ಟೇ. ಫೈಟಿಂಗ್ ಸ್ಟೈಲ್ ಬೇರೆ ಆಗುತ್ತೆ. ಕೋಳಿ ಅದೇ ಒಂಥರ ಫಿಟ್ನೆಸ್ ಇರುತ್ತೆ, ಇದೇ ಒಂಥರ ಫಿಟ್ನೆಸ್ ಇರುತ್ತೆ. ಓಕೆ, ಅದು ಮೇನ್. ಅದು ಅಂದರೆ ಅದು ಗಾಳಿಯಲ್ಲಿ ಆರ್ಬಿಡಿತ. ಪೆರು ಬಂದು ಯಾವ ಸ್ಟೇಟ್ ಸರ್? ಅದು ಪೆರು ಬಂದು ಬೇರೆ ಕಂಟ್ರಿ. ಓ, ಪೆರುವಿಂದ ಬೇರೆ ಕಂಟ್ರಿಂದ ತರಿಸಿರೋದು? ತರಿಸಿದಿ. ಓಕೆ, ಒಳಗಡೆ ಇದೆ ಪೆರು. ಅದು ಅದು ಪಡ್ಕೊಡಪ್ಪ. ಓಕೆ, ಇದು ಬಂದು ಇದು ಆಂಧ್ರ. ಇದು ಇದು ಮೆಟ್ಟವಟ್ಟಮ ಡ್ಯಾಗೆ. ಇದು ಭೀಮವರಂ. ಹಾಂ, ಭೀಮವರಂ. ಮೆಟ್ಟವಟ್ಟಮ ಡ್ಯಾಗೆ ಅಂದರೆ ಮೆಟ್ಟವಟ್ಟ ಅಂದರೆ ತ್ವಾಕೆ ಹಿಂಗೆ ಮೇಲಕ್ಕೆ ಇರುತ್ತೆ. ಓಕೆ ಓಕೆ, ಬಿಳಿ ಗಾಜು ಅಂತೇಳಿ. ಇದು ಸೇಲಮ್ದು. ಇದು ಆಲ್ರೆಡಿ ಒಂದು ಪಂದ್ಯ ಮಾಡಿದ್ದೆ, ಅದನ್ನೇ ತೊಗೊಂಡು ಈಗ ನೀವು ಬ್ರೀಡ್ಗೆ ಹಾಕೋಕ್ಕೆ ಇದು ಮಾಡಿದ್ದೀವಿ. ಇದು 1 ಲಕ್ಷಕ್ಕೆ ಪಂದ್ಯ ಮಾಡಿದ್ದೆ. ಅವ್ರ ಹತ್ರ ನಾವು ಪರ್ಚೇಸ್ ಮಾಡಿ, ಆಂಧ್ರದಲ್ಲಿ ಪೆದ್ದಪ್ಪ ಅಂತಿದ್ದಾರೆ. ಓ, ಆಂಧ್ರದಲ್ಲಿ. ಅವ್ರ ಹತ್ರದಿಂದ ನಾವು ಪರ್ಚೇಸ್ ಮಾಡಿ ತೊಗೊಂಡ್ಬಂದು ಈಗ ಬ್ರೀಡ್ಗೆ ಇದನ್ನು ಹಾಕಬೇಕು, ಇದನ್ನು ಹಾಕಬೇಕು. ಓಕೆ, ಅದು ಯಾವುದು? ಅದು ಭೀಮವರಮ್. ಅದುವೇ ಅದು ಭೀಮವರಮ್. ಅದು ಭೀಮವರಮ್. ಓಕೆ, ಇದೆಲ್ಲ ಒಂದು ಲೈನ್ಗಳು. ನೀವು ಇದರಲ್ಲೇ ಬ್ರೀಡಿಂಗ್ ಮಾಡ್ಕೊಂಡು ಜನಗಳೇ ಕೊಡ್ತಾ ಇರೋದು? ಯಾವುದೇ ಕೊಡ್ತಾ, ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದೀವಿ. ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದಾರೆ. ಓಕೆ ಸರ್, ನೋಡೋಣ ಇದಕ್ಕೆ ಯಾವ ಫುಡ್ ತಿನ್ನಿಸ್ತಾರೆ, ಒಂದೊಂದು ಇದರದ್ದು ಗೂಡುಗಳು ಮಾಡಿದ್ದಾರೆ, ಏನು ವಿಶೇಷತೆ ಗೂಡುಗಳ ಬಗ್ಗೆ ಮಾತಾಡೋಣ, ಬನ್ನಿ. ಇದು 4x4 ಮಾಡಿದ್ದೀವಿ. ಒಂದು ನಿಮಿಷ.